ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಕೊರೋನಾ ಸವಾಲಿನ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ ಸರ್ಕಾರ ಕಳೆದ 80 ತಿಂಗಳಿಂದ ಸ್ಥಗಿತಗೊಂಡಿದ್ದ ರಾಜ್ಯದ ಶಾಲಾ ಕಾಲೇಜುಗಳನ್ನು ಪುನರ್ ಆರಂಭಿಸುವಲ್ಲಿಯೂ ಭಾಗಶಃ ಯಶಸ್ಸು ಕಂಡಂತೆ ತೋರುತ್ತೆ. ಕೊರೋನಾ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡು ಜನವರಿ 1ರಿಂದಲೇ ಶಾಲೆ ಕಾಲೇಜುಗಳನ್ನು ಆರಂಭಿಸಲು ಸಾಕಷ್ಟು ಮುಂಚಿತವಾಗಿಯೇ ತಯಾರಿ ಮಾಡಿಕೊಳ್ಳಲಾಗಿತ್ತು. ಈ ಕುರಿತಂತೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ರಾಜ್ಯದ ಉದ್ದಗಲಕ್ಕೂ ಸುತ್ತಾಡಿದರು. ಬಂದಾಗಿರುವ ಶಾಲೆಗಳನ್ನು ಪುನಃ ತೆರೆಯುವ ನಿಟ್ಟಿನಲ್ಲಿ ತಮ್ಮ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇನ್ನಿತರೆ ಇಲಾಖೆಗಳ ಪ್ರಮುಖರೊಂದಿಗೆ ಆಗಾಗ ಸಭೆಗಳನ್ನು ನಡೆಸುವ ಮೂಲಕ ಶಾಲೆ ಆರಂಭಕ್ಕೆ ಯತ್ನಿಸುತ್ತಲೇ ಬಂದಿದ್ದರು. ಈ ನಡುವೆ ಪೋಷಕರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಬಳಿಕ ತಜ್ಞರ ಶಿಫಾರಸಿನ ಮೇರೆಗೆ ಮತ್ತು ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಶಾಲೆ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಾಯಿತು. ಹೀಗಾಗಿ ಹೊಸ ವರ್ಷದ ಆರಂಭದ ದಿನವೇ ಶಾಲೆಗಳು ಆರಂಭವಾಗಿದ್ದು ಸರ್ಕಾರದ ನಿರ್ಧಾರಕ್ಕೆ ಎಲ್ಲೆಡೆ ಪೂರಕ ವಾತಾವರಣ ಕಂಡುಬಂದಿದೆ. ಹೊಸ ವರ್ಷದ ಪ್ರಭಾವ ಅಂತಿರೋ, ಇಲ್ಲ ಬಹಳ ದಿನಗಳ ನಂತರ ಶಾಲೆಗಳು ಆರಂಭವಾಗಿದ್ದರ ಖುಷಿಯೋ, ಈ ದಿನ ರಾಜ್ಯದ ಬಹುತೇಕ ಕಡೆ ಶಾಲೆಗಳ ಒಳಹೊರಗೂ ಸಂಭ್ರಮ ಮನೆ ಮಾಡಿತ್ತು. ಒಂದು ರೀತಿಯಲ್ಲಿ ಕಳೆ ಕಟ್ಟಿದ ಹಬ್ಬದ ವಾತಾವರಣ ಕಣ್ಮುಂದೆ ಗೋಚರಿಸಿದಂತಿತ್ತು. ಮಕ್ಕಳು ಶಾಲೆಗೆ ಬರುತ್ತಾರೆಂದು ಸಂಬಂಧಿಸಿದ ಇಲಾಖೆಗಳಿಂದ ಕೊರೋನಾ ಎಲ್ಲ ಮುಂಜಾಗ್ರತಾ ಕ್ರಮಗಳೊಂದಿಗೆ ಶಾಲೆಗಳನ್ನು ಶುಚಿಗೊಳಿಸಲಾಗಿತ್ತು. ತಳಿರು ತೋರಣಗಳನ್ನು ಕಟ್ಟಿ ರಂಗೋಲಿ ಹಾಕಿ ಸಿಂಗರಿಸಲಾಗಿತ್ತು. ಇನ್ನು ಕೆಲವೆಡೆ ವಿದ್ಯಾರ್ಥಿಗಳಿಗೆ ಆರತಿ ಎತ್ತಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ನೋಡಬೇಕು ಮುಖದಲ್ಲಿ ಅದೆಂಥ ಕಳೆ, ಉತ್ಸಾಹ. ಅದರಲ್ಲೂ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಉತ್ಸಾಹಕ್ಕೆ ಮೇರೆಯೇ ಇರಲಿಲ್ಲ. ತಾವೊಬ್ಬ ಸಚಿವರೆಂಬುದನ್ನು ಮರೆತು ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತರು. ಪರಿಶೀಲನೆ ಮಾಡೋಕೆ ಅಂತ ಹೋಗಿ ಪಾಠಾನೇ ಮಾಡಿದರು. ಒಟ್ಟಾರೆ ಎಲ್ಲರ ಮೆಚ್ಚುಗೆ ಗಳಿಸಿದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ರಾಜ್ಯದ ಕೆಲವೊಂದು ಕಡೆ ಶಾಲೆ ಕಾಲೇಜು ಆರಂಭದ ದಿನ ಒಂದಷ್ಟು ಗೊಂದಲ ಕಂಡು ಬಂತು. ಹೊಸ ವರ್ಷದಂದು ಶಾಲೆಗಳು ಆರಂಭವಾದರೂ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ವಿರಳವಾಗಿತ್ತು. ಇನ್ನು ಕೆಲವೊಂದು ಸರ್ಕಾರಿ ಶಾಲೆಗಳು ಶುಕ್ರವಾರ ಆರಂಭವಾಗಲಿಲ್ಲ. ಸರ್ಕಾರ ನಿರ್ಲಕ್ಷಿಸಿದೆ ಅನ್ನೋ ಮಾತುಗಳು ಕೇಳಿಬಂದವು. ಅದೇನೇ ಇರಲಿ, ಇದೆಲ್ಲದರ ನಡುವೆ ಒಟ್ಟಾರೆ ರೂಪಾಂತರ ಕೊರೋನಾ ಆತಂಕವನ್ನು ಲೆಕ್ಕಿಸದೆ ಶಾಲೆಯಂತೂ ಆರಂಭವಾಗಿರುವುದು ಸಂತಸ ಮೂಡಿಸಿದೆ ಎಂದು ಹೇಳಲಾಗ್ತಿದೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಲೆಗಳ ಆರಂಭದ ಮೊದಲ ದಿನದ ನೋಟ ಹೇಗಿತ್ತು ಅಂತ ನೋಡುವ. ಕಾಲೇಜು ಶುರುವಾದ ಮೊದಲೇ ದಿನಾನ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾದ ಘಟನಾ ದಾವಣಗೆರೆಯಾಗ ನಡೆದೈತಿ. ಇದೇನಪ್ಪ ವಿಚಿತ್ರ ಅನ್ಬೇಡ್ರಿ, ಯಾಕಂದ್ರ ಕಾಲೇಜು ಆಡಳಿತ ಮಂಡಳಿ ಕೆಲವೊಂದಿಷ್ಟು ಶಿಕ್ಷಕರನ್ನ ಸೇವೆಯಿಂದ ತೆಗೆದುಹಾಕ್ಯಾರಂತ. ಹೀಗಾಗಿ ವಿದ್ಯಾರ್ಥಿಗಳು ಸೇರಿಕೊಂಡು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ದಾವಣಗೆರೆ ನಗರದ ಬಾಡಾ ಕ್ರಾಸ್ ಹತ್ತಿರ ಇರೋ ಜೈನ್ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜ್ ಆವರಣದಾಗ ಪ್ರತಿಭಟನೆ ನಡೆಸಿ ತಮ್ಮ ನೆಚ್ಚಿನ ಶಿಕ್ಷಕರನ್ನ ಮತ್ತೆ ಸೇವೆಗೆ ತೆಗೆದುಕೊಳ್ಳ್ರಿ ಅಂತ ಆಗ್ರಹಿಸಿದ್ರು. ಉತ್ತರ ಕರ್ನಾಟಕದ ಮಂದಿ ಎಲ್ಲದರಲ್ಲೂ ಒಂದು ಕೈ ಮುಂದೆ ನೋಡ್ರಿ. ಈ ಮಾತಿಗೆ ಸಾಕ್ಷಿ ಎಂಬಂತೆ ಇವತ್ತು ಪುನರಾರಂಭಗೊಂಡ ಶಾಲೆಗಳನ್ನು ಸಂಭ್ರಮದಿಂದ ಸಿಂಗರಿಸಿ ಸಡಗರ ಮೆರೆದಿದ್ದಾರೆ. ಕೆಲ ಶಾಲೆಗಳಲ್ಲಂತೂ ಗುರು ಶಿಷ್ಯರ ಮೇಲೆ ಪುಷ್ಪವೃಷ್ಟಿಗರೆದು ಒಳಗೆ ಕರೆದು ಪ್ರೀತಿ ವಾತ್ಸಲ್ಯ ತೋರಿದ್ದು ಹೃದಯ ಸ್ಪರ್ಶಿಯಾಗಿತ್ತು. 9 ತಿಂಗಳಾದ ಮೇಲೆ ಶಾಲಾ ಕಾಲೇಜು ತರಗತಿಗಳು ಶುರು ಆಗಿದ್ದಕ್ಕೆ ಉತ್ತರ ಕರ್ನಾಟಕದ ಎಲ್ಲಾ ಕಡೆಯೂ ಭಿನ್ನ ಭಿನ್ನವಾಗಿ ವಿದ್ಯಾರ್ಥಿಗಳನ್ನ ಸ್ವಾಗತಿಸ್ಯಾರ. ಹುಬ್ಬಳ್ಳಿಯಾಗ ಶಾಲಾ ಸಿಬ್ಬಂದಿ ಶಾಲೆಯನ್ನ ಮಧುವಣಗಿತ್ತಿ ಹಂಗ ಶೃಂಗಾರ ಮಾಡಿ ಮಕ್ಕಳನ್ನ ಸ್ವಾಗತ ಮಾಡ್ಯಾರ. 3000 ಮಠದ ಗಂಗಾಧರ ಹೈಸ್ಕೂಲ್ನಾಗ ಮಕ್ಕಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಮಾಸ್ಕ್ ಹಾಕಿ ಬರಮಾಡಿಕೊಂಡ್ರು. ಹುಬ್ಬಳ್ಳಿಯ ಹೆಬ್ಸೂರ್ ಗ್ರಾಮದ ಸರ್ಕಾರಿ ಶಾಲೆಯಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹೂ ಹಾಕಿ ಕೈ ಮುಗಿದು ಕೈಯಾಗ ಚಾಕ್ಲೇಟ್ ಕೊಟ್ಟು ಸ್ವಾಗತಿಸಿದ್ರು. ಇನ್ನು ಬಳ್ಳಾರಿ ಸರ್ಕಾರಿ ಶಾಲೆಯೊಳಗ ವಿದ್ಯಾರ್ಥಿಗಳಿಗೆ ವಾದ್ಯ ಮೇಳ ಹಚ್ಚಿ ಆತ್ಮೀಯದಿಂದ ಸ್ವಾಗತ ಕೋರಿದ್ರು. ಹಿಂಗ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ, ಹಾವೇರಿ, ಗದಗ, ಕಲಬುರಗಿ ಎಲ್ಲಾ ಕಡೆನೂ ಶಾಲೆ ಚಾಲು ಆತಂತ ಅಗದಿ ಖುಷಿಲೇ ಮಕ್ಕಳನ್ನ ಸ್ವಾಗತಿಸ್ಯಾರ. ಮುಂದಿನ 2.5 ವರ್ಷವೂ ನಾನೇ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು ಹೇಳಿಕೆ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಪ್ರತಿಕ್ರಿಯೆ ಹೊರಬಿದ್ದಿದೆ. ಸಿಎಂ ಆದವರು ಇನ್ನೂ 2 ವರ್ಷ ನಾನೇ ಅಧಿಕಾರದಲ್ಲಿ ಇರ್ತೇನೆ ಅಂತ ಹೇಳೋ ಅಗತ್ಯವೇನಿತ್ತು? ಅವರ ಅಧಿಕಾರದ ಬಗ್ಗೆ ನಾವೇನಾದರೂ ಪ್ರಶ್ನಿಸಿದ್ವಾ? ಹೀಗಂತ ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು.
ಬಿಜೆಪಿ ಶಾಸಕರೇ ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕತ್ವದ ಬಗ್ಗೆ ಮಾತನಾಡುತ್ತಿರುವಾಗ ಮುಖ್ಯಮಂತ್ರಿಗಳು ತಮಗೆ ತಾವೇ ಪ್ರಮಾಣ ಪತ್ರ ಕೊಟ್ಟುಕೊಳ್ಳುವಂತಹ ಸ್ಥಿತಿ ಎದುರಾಗಿದೆ ಅಂದರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತಾನೇ ಭಾವಿಸಬೇಕಾಗುತ್ತೆ. ಅಷ್ಟಕ್ಕೂ ಯಡಿಯೂರಪ್ಪ ಅವರು ಸ್ಪಷ್ಟತೆ ನೀಡುವ ಅಗತ್ಯ ಏನಿತ್ತು ಅನ್ನೋ ಡಿಕೆಶಿ ಅವರ ಪ್ರಶ್ನೆಗೆ ಬಿಜೆಪಿಯವರೇ ಉತ್ತರಿಸಬೇಕೇನೋ. ರಾಜ್ಯ ಬಿಜೆಪಿಯಲ್ಲಿರುವ ಎಲ್ಲ ಬಗೆಯ ಅಸಮಾಧಾನಗಳಿಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಜನವರಿ 2 ಮತ್ತು 3 ರಂದು ನಡೆಯಲಿರುವ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಗೆ ಕ್ಷಣಗಣನೆ ಆರಂಭವಾಗಿದ್ದು ರಾಜ್ಯದಲ್ಲಿ ಪಕ್ಷದ ನಾಯಕತ್ವ, ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಸೇರಿದಂತೆ ಹಲವು ಪ್ರಮುಖ ಜಿಜ್ಞಾಸೆಗಳಿಗೆ ತೆರೆ ಬೀಳಲಿದೆ ಅಂತ ನಿರೀಕ್ಷಿಸಲಾಗುತ್ತಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಮತ್ತು ರಾಜ್ಯಸಭಾ ಸದಸ್ಯರಾದ ಅರುಣ್ ಸಿಂಗ್ ಅವರು 2 ದಿನಗಳ ಕಾಲ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಕೆಎಸ್ ಈಶ್ವರಪ್ಪ ಸೇರಿದಂತೆ ಆಯ್ದ 140 ಮುಖಂಡರು ಮಾತ್ರ ಈ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳುವ ಅಪೇಕ್ಷಿತರಾಗಿದ್ದಾರೆ. ಇನ್ನು ಪದೇ ಪದೇ ಇರಿಸುಮುರುಸು ಉಂಟು ಮಾಡುವ ರೀತಿಯಲ್ಲಿ ಹೇಳಿಕೆ ನೀಡುತ್ತಾ ಪಕ್ಷಕ್ಕೆ ಮಗ್ಗುಲು ಮುಳ್ಳಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಶಿಸ್ತು ಕ್ರಮದ ಮಾತು ಕೂಡ ಕೇಳಿಬರ್ತಾ ಇದೆ. ದೇಶದಲ್ಲಿ ಕೊರೋನಾ ಲಸಿಕೆ ಬಳಸಲು ಸಿದ್ಧವಾಗಿದ್ದು ವಿವಿಧ ಹಂತಗಳ ಪರೀಕ್ಷಾರ್ಥಗಳು ಮುಗಿದಿವೆ. ಇನ್ನೇನು ಸರ್ಕಾರ ಅಂತಿಮ ಮುದ್ರೆ ಒತ್ತೋದು ಬಾಕಿ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಲಸಿಕೆ ಡ್ರೈ ರನ್ ಸೇರಿದಂತೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದು ಮಹಾ ಔಷಧ ನಿಯಂತ್ರಕರು ಅನುಮತಿ ನೀಡಬೇಕಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕೊನೆಯದಾಗಿ, ಕೊರೋನಾದ ಕಾಲಘಟ್ಟದ ನಡುವೆಯೂ ದೇಶದಲ್ಲಿ ದಾಖಲೆ ಪ್ರಮಾಣದ ಜಿಎಸ್ಟಿ ತೆರಿಗೆ ಸಂಗ್ರಹವಾಗಿರುವುದು ಹೊಸ ವರ್ಷದ ಆರಂಭದಲ್ಲಿ ಹರ್ಷ ಮೂಡಿಸಿದೆ. ಡಿಸೆಂಬರ್ವರೆಗಿನ ತ್ರೈಮಾಸಿಕ ಕಾಲಾವಧಿಯಲ್ಲಿ ಸತತ 1 ಲಕ್ಷದಷ್ಟು ಏರಿಕೆ ಕಂಡ ಜಿಎಸ್ಟಿ 1.15 ಲಕ್ಷ ಕೋಟಿ ಸಂಗ್ರಹವಾಗಿದೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಓದ್ತಿರಲ್ವಾ? ನಮಸ್ಕಾರ.